ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ತುಂಬಾ ಗರ್ಗರಿಯಾಗಿ ಹೋಟ್ಲಲ್ಲಿ ಸಿಗುವಂಥ ಕೋನ್ ದೋಸೆನ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಗರ್ಗರಿಯಾಗಿ ಪ್ಲೇನ್ ದೋಸೆನ ಮಾಡಿಬಿಟ್ಟು ಅದರಲ್ಲಿ ನಾವು ಈ ಕೋನ್ ದೋಸೆನ ಮಾಡ್ಕೋತೀವಿ ಈ ವಿಡಿಯೋದಲ್ಲಿ ನಾನು ಕೋನ್ ದೋಸೆ ಹಾಗೆ ಒಂದು ಸಿಂಪಲ್ ಆಗಿ ರುಚಿಯಾದ ಹೋಟೆಲ್ ಚಟ್ನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಈ ಲೋಟದಲ್ಲಿ ಮೂರೂವರೆ ಲೋಟದಷ್ಟು ದೋಸೆ ಅಕ್ಕಿನ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಮೂರೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಂತರ ಒಂದು ಲೋಟದಷ್ಟು ಉದ್ದಿನ ಬೇಳೆ ತೊಗೋತಾ ಇದ್ದೀನಿ ಹಾಗೆ ಒಂದು ಲೋಟದಷ್ಟು ಅವಲಕ್ಕಿ ದಪ್ಪ ಅವಲಕ್ಕಿ ಇರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ನಂತರ ಕಾಲು ಲೋಟದಷ್ಟು ಕಡಲೆಬೇಳೆ ಹಾಕೋತಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಂತ್ಯ ಇಲ್ಲಿ ತೋರಿಸಿದ್ದೀನಲ್ವಾ ಒಂದು ಸ್ಪೂನ್ನಷ್ಟು ಮೆಂತ್ಯ ಹಾಕ್ಕೊಂಡು ಇದನ್ನು ಸುಮಾರು 8 ಗಂಟೆಗಳ ಕಾಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು 8 ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೀನಿ ನೋಡಿ ಇವಾಗ ನೆಂದಿದ್ದಾಯಿತು 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಇದನ್ನು ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲ ನಾವು ಗ್ರೈಂಡರ್ಗೆ ಹಾಕೋತೀವಿ ಅನ್ನೋದಾದರೆ ಅದು ಕೂಡ ಓಕೆ ಒಟ್ಟಿನಲ್ಲಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ರುಬ್ಕೋಬೇಕಾಗತ್ತೆ ನಾನಿಲ್ಲಿ ತೊಗೊಂಡಿರೋ ಮೆಷರ್ಮೆಂಟ್ಗೆ ಸುಮಾರು 4-5 ಸೆಟ್ಟಲ್ಲಿ ನಾನು ದೋಸೆ ಹಿಟ್ಟನ್ನು ರುಬ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದು ರೆಡಿ ಆಯಿತು ಇವಾಗ ಇದು ರುಬ್ಕೊಂಡಿದ್ದು ಕೂಡ ಆಯಿತು ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಬೇಕಿದ್ರೂ ಇದ್ರ ಅರ್ಧ ಭಾಗದಷ್ಟು ನೀವು ತೊಗೊಂಡು ಮಾಡ್ಕೋಬಹುದು ಇವಾಗ ಎಲ್ಲ ಹಿಟ್ಟನ್ನು ರುಬ್ಕೊಂಡಿದ್ದಾಯಿತು ಇದು ಎಲ್ಲ ರುಬ್ಕೊಂಡಿದ್ದಾದಮೇಲೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಫರ್ಮೆಂಟ್ ಆದಮೇಲೆ ಸುಮಾರು ಹಿಟ್ಟು ಡಬಲ್ ಆಗೋಷ್ಟು ಚಾನ್ಸಸ್ ಇರುತ್ತೆ ತುಂಬ ಬಿಸಿ ಇದ್ದರೆ ಹಾಗಾಗಿ ನಾನು ಈ ಇನ್ನೊಂದು ಪಾತ್ರೆಗೆ ಇದನ್ನು ಅರ್ಧದಷ್ಟು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಾಂದರೆ ಎಲ್ಲ ದೋಸೆ ಹಿಟ್ಟು ವೇಸ್ಟ್ ಆಗಿಬಿಡುತ್ತೆ ಉಕ್ಕಿ ಬಂದುಬಿಟ್ಟು ಹಾಗಾಗಿ ನೋಡಿ ಅರ್ಧದಷ್ಟು ಹಾಕ್ಕೊಂಡು ಇನ್ನೂ ಅರ್ಧದಷ್ಟು ಜಾಗ ಖಾಲಿ ಬಿಟ್ಕೋಬೇಕು ನಾವು ಯಾವುದೇ ದೋಸೆ ಮಾಡಿದ್ರೂ ಫರ್ಮೆಂಟೇಷನ್ ಬಿಟ್ಟಾಗ ಈ ಒಂದು ಸ್ಟೆಪ್ನ ಫಾಲೋ ಮಾಡಬೇಕಾಗತ್ತೆ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸುಮಾರು 8 ಗಂಟೆಗಳ ಕಾಲ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಬೆಳಗ್ಗೆ ರೆಡಿಯಾಗಿದೆ ಫರ್ಮೆಂಟ್ ಆಗಿರುವಂಥ ಹಿಟ್ಟು ಇವಾಗ ನೋಡಿ ಎಷ್ಟು ಮೇಲೆವರೆಗೂ ಬಂದಿದೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು ಬಟ್ ನಾನು ಸ್ವಲ್ಪ ಬೇಗನೆ ಮಾಡ್ತಿರೋದ್ರಿಂದ ಅಷ್ಟೊಂದು ಮೇಲೆ ಬಂದಿಲ್ಲ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಟ್ಟಿನ ಹದ ಕರೆಕ್ಟಾಗಿದೆ ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನೋಡಿ ಇಲ್ಲಿ ದೋಸೆ ಮಾಡೋದಕ್ಕೆ ಈ ರೀತಿಯಾದ ಫ್ಲ್ಯಾಟ್ ಹಿಂದ್ಗಡೆ ಫ್ಲ್ಯಾಟ್ ಬೇಯಿಸಿರೋಂಥ ಒಂದು ಸೌಟನ್ನು ನಾನು ತೊಗೊಂಡು ಚೆನ್ನಾಗಿ ಉಪ್ಪನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು ನಂದು ಇಲ್ಲಿ ಹಿಟ್ಟು ಕರೆಕ್ಟಾಗಿರೋದ್ರಿಂದ ನಾನು ನೀರನ್ನೇನು ಹಾಕ್ತಿಲ್ಲ ನಂತರ ಚಟ್ನಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟ್ಪಡ ಆದಮೇಲೆ ನಿಮ್ಮ ರುಚಿಗೆ ಬೇಕಾದಷ್ಟು ನೀವು ಹಸಿಮೆಣಸಿನಕಾಯಿನ ಹಾಕೋಬೋದು ನಾನಿಲ್ಲಿ 8-10 ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕಾಗತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಖಾರ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಚಟ್ನಿ ರುಚಿಯಾಗಿರೋದಿಲ್ಲ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಂಡಿದ್ದಾಯಿತು ನಂತರ ಇದಕ್ಕೆ ಕಾಯಿ ತುರಿ ಹಾಕೋತಿದ್ದೀನಿ ನಾವಿಲ್ಲಿ ಕಾಯಿ ತುರಿ ಎಷ್ಟು ಹಾಕಿದ್ರೂ ರುಚಿಯಾಗಿರುತ್ತೆ ಹಾಗಾಗಿ ನಿಮ್ಮ ಕ್ವಾಂಟಿಟಿಗೆ ನೀವು ನೋಡಿಕೊಂಡು ಕಾಯಿ ತುರಿನ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಬಟ್ಲು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಸುಮಾರು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು 2 ಹಿಡಿಯಷ್ಟು ಹುರುಗಡಲೆ ಹಾಕೋತಿದ್ದೀನಿ ಈ ಹೋಟೆಲ್ ಸ್ಟೈಲ್ನಲ್ಲೇ ಚಟ್ನಿ ಮಾಡಬೇಕು ಅಂದರೆ ಹುರುಗಡಲೆ ನಾನು ಯೂಶಲಾಗಿ 1 ಹಾಕ್ತೀನಿ ಬಟ್ ಸ್ವಲ್ಪ ಹೋಟೆಲ್ ಸ್ಟೈಲಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ 2 ಹುರುಗಡಲೆನ ಹಾಕ್ಕೊಂಡಿದ್ದೀನಿ ನಂತರ ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದಿಷ್ಟು ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಮಿಕ್ಸರು ಸ್ವಲ್ಪ ಬಿಸಿಯಾಗಿದ್ದಾಗೆ ಹಾಕ್ಕೋಬೇಕು ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋತಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಬೆಲ್ಲ ಜಾಸ್ತಿ ಬೆಲ್ಲ ಹಾಕ್ಕೊಂಡಿಲ್ಲ ನಂತರ ಅಟ್ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಿದ್ದೀನಿ ರುಚಿ ಬರಲಿ ಅನ್ನೋ ಕಾರಣಕ್ಕೆ ಇದಿಷ್ಟಕ್ಕೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿರುವಂಥ ಚಟ್ನಿನ ತಯಾರು ಮಾಡ್ಕೊಂಡಿದ್ದೀನಿ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ದೋಸೆ ಹಿಟ್ಟು ರೆಡಿ ಆಯಿತು ಹಾಗೆ ಚಟ್ನಿ ಕೂಡ ರೆಡಿ ಇದೆ ತವಾನ ಒಮ್ಮೆ ತೆಂಗಿನ ನಾರಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಕ್ರಿಸ್ಪಿಯಾಗಿ ದೋಸೆನ ಮಾಡ್ಕೊಳ್ಳೋದಕ್ಕೆ ಸುಮಾರು 5 ಟಿಪ್ಸ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ 2 ಸೌಟು ಹಿಟ್ಟು ಹಾಕೋಬೇಕಾಗತ್ತೆ ಸ್ವಲ್ಪ ಗರ್ಗರಿಯಾಗಿ ಬರಬೇಕು ಅನ್ನೋ ಕಾರಣಕ್ಕಾಗಿ ತೆಳುವಾಗಿ ಸೈಡ್ಸಲ್ಲಿ ಈ ರೀತಿಯಾಗಿ ದೋಸೆನ ಸ್ಪ್ರೆಡ್ ಮಾಡ್ಕೋಬೇಕು ಆನಂತರ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕೋಬೋದು ಬೆಣ್ಣೆ ಕೂಡ ಹಾಕ್ಬೋದು ಎಣ್ಣೆ ಅಥವಾ ತುಪ್ಪದ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗಿರಬೇಕು ನಾರ್ಮಲ್ ದೋಸೆಗಿಂತ
ಗರ್ಗರಿಯಾಗಿ ದೋಸೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 5 ಟಿಪ್ಸನ್ನು ಕೊಡ್ತೀನಿ. ಮೊದಲನೇ ಟಿಪ್ಪು, ಹಿಟ್ಟು ಸ್ವಲ್ಪ ಮೀಡಿಯಂ ಗಟ್ಟಿಯಲ್ಲಿ ಇರಬೇಕು, ತುಂಬ ನೀರು ಇರಬಾರ್ದು, ಹಾಗೆ ತುಂಬ ಗಟ್ಟಿಯಾಗೂ ಇರಬಾರ್ದು. ಎರಡನೇ ಟಿಪ್ಪು, ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಯಾವುದನ್ನೇ ಬಳಸಿದ್ರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ಕೋಬೇಕು. ಮೂರನೇ ಟಿಪ್ಪು, ಫ್ಲೇಮನ್ನು ಮೀಡಿಯಂ ಅಥವಾ ಲೋ ಅಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಗರ್ಗರಿಯಾಗಿ ದೋಸೆ ಬರಬೇಕು ಅಂದರೆ. ನಾಲ್ಕನೇ ಟಿಪ್ಪು, ಒಂದೇ ಕಡೆ ದೋಸೆ ತವನ ಇಟ್ಕೊಂಡು ಬೇಯಿಸ್ಕೋಬಾರ್ದು. ಈ ರೀತಿಯಾಗಿ ನನಗೆ ತೋರಿಸ್ತೀನಿ ನೋಡಿ, ಈ ರೀತಿ ಟರ್ನ್ ಮಾಡ್ತಾ ಮಾಡ್ತಾ ಬೇಯಿಸ್ಕೋಬೇಕು. ಆವಾಗ ದೋಸೆ ಎಲ್ಲ ಕಡೆಗೂ ಒಂದೇ ಬಣ್ಣ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ. ಫ್ಲೇಮನ್ನು ಮೀಡಿಯಂ ಅಥವಾ ಲೋ ಅಲ್ಲೇ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ನಂತರ ಐದನೇ ಟಿಪ್ಪು, ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಸುಮಾರು 1 ನಿಮಿಷಗಳ ಕಾಲ ಹಾಗೆ ಇದನ್ನು ಬೇಯಿಸ್ಕೋಬೇಕು. ಗರ್ಗರಿಯಾಗಿ ಕೋನ್ ದೋಸೆ ಮಾಡೋದಕ್ಕೆ ಇದು 5ನೇ ಟಿಪ್ಪು. ಇದು ಪೂರ್ತಿಯಾಗಿ ಗರ್ಗರಿಯಾಗಿ ಆದಮೇಲೆ ದೋಸೆನೇ ತವಾದಿಂದ ಎದ್ದು ಬರುತ್ತೆ, ಆ ಟೈಮಲ್ಲಿ ನಾವು ಕೋನ್ ಶೇಪಲ್ಲಿ ಟರ್ನ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಎಲ್ಲರ ಕಡೆಗೂ ಈ ರೀತಿಯಾಗಿ ನೋಡಿಕೊಂಡು ನೋಡಿಕೊಂಡು ಬೇಯಿಸ್ಕೋತಾ ಇದ್ದೀನಿ. ಎಷ್ಟು ಒಳ್ಳೆ ಹೊಂಬಣ್ಣ ಬಂದಿದೆ ಅಂತ ನೀವಿಲ್ಲಿ ನೋಡ್ತಿರ್ಬೋದು. ಇವಾಗ ದೋಸೆ ಚೆನ್ನಾಗಿ ಏಳಲಿ ಅನ್ನೋ ಕಾರಣಕ್ಕೆ ಒಮ್ಮೆ ಮೊಕ್ಚೆಕಾಯಿಂದ ಈ ರೀತಿಯಾಗಿ ಎಲ್ಲ ಕಡೆಗೂ ತೆಕ್ಕೋಬೇಕಾಗತ್ತೆ. ನೋಡಿ ಇವಾಗ ಮೊಕ್ಚೆಕಾಯಿಂದ ಎಲ್ಲ ಕಡೆಗೂ ಒಮ್ಮೆ ಏಳಿಸ್ಕೊಂಬಿಡ್ತೀನಿ ದೋಸೆನ. ಆನಂತರ ಕೋನ್ ಶೇಪಲ್ಲಿ ಈ ರೀತಿ ಕೋನ್ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿ, ಆದರೆ ಟಿಪ್ಸನ್ನು ಫಾಲೋ ಮಾಡಿದ್ರೆ ಮಾತ್ರ ಇಷ್ಟು ಚೆನ್ನಾಗಿರುವಂಥ ದೋಸೆ ಮಾಡೋದಕ್ಕೆ ಸಾಧ್ಯ. ಇದು ದೋಸೆ ಎಲ್ಲ ಆದಮೇಲೆ 1.5 ನಿಮಿಷಗಳ ಕಾಲ ತವದ ಮೇಲೆ ಇದೇ ರೀತಿ ಬಿಡಬೇಕು. ಆವಾಗ ಕೋನ್ ಶೇಪ್ ಹಾಗೆ ಸಸ್ಟೈನ್ ಆಗುತ್ತೆ, ಇಲ್ಲಾಂದರೆ ಕೋನ್ ಶೇಪ್ ಬರೋದಿಲ್ಲ. ಇವಾಗ ನೋಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ರುಚಿಯಾದಂತಹ ಗರ್ಗರಿಯಾದ ಒಳ್ಳೆ ಕೋನ್ ದೋಸೆ ರೆಡಿ ಆಯಿತು. ತುಂಬಾ ಈಸಿ ಮಾಡೋದು ನೋಡಿದ್ರಲ್ವ, ಕೋನ್ ದೋಸೆ ಹಾಗೆ ಚಟ್ನಿ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ. ಇದ್ರ ಜೊತೆಯಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮಾಡಿರುವಂಥ ಸಾಂಬಾರು ಕೂಡ ಸರ್ವ್ ಮಾಡ್ಕೋಬಹುದು. ಹೋಟೆಲ್ ಸ್ಟೈಲ್ ಇಡ್ಲಿ ವಿಡಿಯೋದಲ್ಲಿ ಸಾಂಬಾರ್ ರೆಸಿಪಿನ ಶೇರ್ ಮಾಡಿದ್ದೀನಿ. ನಿಮಗೆ ಅದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಈ ಕೋನ್ ದೋಸೆ ಹಾಗೆ ಚಟ್ನಿನ ಮಾಡ್ಕೋಬೋದು ಅಂತ ನೋಡಿದ್ರಲ್ವ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾದಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಈ ರೆಸಿಪಿನ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಂಟಿಲ್ ದನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.